ಬೆಂಗಳೂರು ಪಾರ್ಶ್ವವಾಯು ಸೇವಾ ಸಂಘದ ವತಿಯಿಂದ ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಇಂದು ಪಾರ್ಶ್ವವಾಯು ಪೀಡಿತ ರೋಗಿಗಳು ಮತ್ತು ಅವರ ಕುಟುಂಬಸ್ಥರಿಗೆ ಮಾಹಿತಿ ಒದಗಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಿತ್ತಿಪತ್ರಗಳ ಮೂಲಕ ಜಾಗೃತಿ ಸಂದೇಶ ಸಾರಲಾಯಿತು. ರಾಷ್ಟೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷ ಬಿಎನ್ ಗಂಗಾಧರ್, ಪತ್ರಕರ್ತರಾದ ರಂಗನಾಥ್ ಭಾರದ್ವಾಜ್, ಇಂದುಮತಿ ರಾವ್, ಸಂಘದ ಸಂಸ್ಥಾಪಕ ಅಧ್ಯಕ್ಷ ಜಿಟಿ ಸುಭಾಷ್, ಅಧ್ಯಕ್ಷ ಮೋಹನ್ ರಾಮ್, ಡಾಕ್ಟರ್ ವಿಕ್ರಮ್ ಹುಡೇದ ಮತ್ತು ನರರೋಗ ತಜ್ಞ ಡಾಕ್ಟರ್ ಅಮಿತ್ ಕುಲಕರ್ಣಿ ಭಾಗಿಯಾದರು. ಬಳಿಕ ಡಾಕ್ಟರ್ ಜಿಟಿ ಸುಭಾಷ್ ಪಾರ್ಶ್ವವಾಯು ರೋಗದ ಕುರಿತು ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಸ್ಥೆ ಮಾಡುತ್ತಿದ್ದು, ಜನತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅರಿವು ಹೊಂದುವುದು ಅಗತ್ಯ ಎಂದರು. ಇದನ್ನ ಈ ಪಾರ್ಶ್ವವಾಯುವನ್ನು ತಡೆಗಟ್ಟಬಹುದು, ಸಮಯಕ್ಕೆ ಸರಿಯಾಗಿ ಬಂದರೆ ಅದನ್ನು ಗುಣಪಡಿಸಬಹುದು, ಮತ್ತು ಇದು ದೀರ್ಘಕಾಲದ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ಪುನರ್ವಸತಿಯ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಕಾಲಕಾಲಕ್ಕೆ ನಿಗದಿಪಡಿಸಿದ ಔಷಧಿಗಳನ್ನು ತಗೊಂಡು ವೈದ್ಯರುಗಳ ಸಂಪರ್ಕದಲ್ಲಿ ಇರಬೇಕು, ಮತ್ತು ಅವರ ಜೊತೆಯವರಿಗೆ ಅಂದರೆ ಅವರ ಸಂಸಾರದವರಿಗೆ ತುಂಬ ಕಷ್ಟಗಳಾಗೋದ್ರಿಂದ ಅದರ ಬಗ್ಗೆ ನಾವು ಸೂಕ್ತ ಸಲಹೆಯನ್ನು ಕೊಡಬೇಕು ಅಂತ ಹೇಳಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಪಾರ್ಶ್ವವಾಯು ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಅಮೂಲ್ಯ, ಯಾವುದೇ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಅಥವಾ ತಡ ಮಾಡುವ ಪ್ರಕ್ರಿಯೆ ಮಾರಕವಾದದ್ದು ಎಂದರು. ಅವ್ರನ್ನ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಪೇಷಂಟ್ನ ಮನೆಯಲ್ಲಿ ಇಟ್ಕೊಂಡು ಅಥವಾ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಮನೆಯಲ್ಲಿ ಕುತ್ಕೋಬಾರ್ದು, ಅಥವಾ ಕ್ಲಿನಿಕಲ್ಲಿ ಹೋಗಿ ವೇಟ್ ಮಾಡುವಂತಹ ಸಂದರ್ಭ ಅಲ್ಲ ಇದು. ಸೊ ಇವ್ರನ್ನ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡು ಹೋಗಬೇಕು. ಅಲ್ಲಿ ತುರಂತವಾಗಿ MRI CT ಮಾಡಿದಾಗಲೇ ಒಂದು ಇಂಜೆಕ್ಷನ್ನು ಹಾಗೂ ಥ್ರಂಬೆಕ್ಟಮಿ ಅನ್ನೋ ಒಂದು ಆಪ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಹೀಗಾಗಿ ಈ ಥರ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ, ಕೈಕಾಲಲ್ಲಿ ನಮ್ನೆಸ್ಸು, ಮಾತಲ್ಲಿ ತೊದಲು, ಅಥವಾ ಸಡನ್ನಾಗಿ ತಲೆನೋವು ಬಂದಾಗ, ಅಥವಾ ಮಾತಲ್ಲಿ ತೊದಲು ಬಂದಾಗ, ಅಥವಾ ಬ್ಯಾಲೆನ್ಸ್ ತಪ್ಪಿದಾಗ, ಅಥವಾ ಕಣ್ಣಲ್ಲಿ ಮಂಜು ಬಂದಾಗ, ಕಣ್ಣು ಡಬಲ್ ವಿಷನ್ ಬಂದಾಗ, ಇವು ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಅವ್ರನ್ನ ತಕ್ಷಣವಾಗಿ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಈ ಒಂದು ಅವೇರ್ನೆಸ್ ನಮಗೆ ಇವತ್ತಿನ ದಿನ ನಾವು ಕ್ರಿಯೇಟ್ ಮಾಡಬೇಕು.